ರಜೆಗೆ ಅಂತ ಅಜ್ಜಿ ಊರಿಗೆ ಬಂದಿದ್ದೆ ಇಲ್ಲಿ ತುಂಬಾ ಪಕ್ಷಿಗಳಿದೆ ಅಂತ ಗೊತ್ತು ಆದ್ರೆ ಎಷ್ಟೊಂದು ಪಕ್ಷಿಗಳು ಕಾಣಿಸ್ತಾನೆ ಇಲ್ವಲ್ಲ ಎಂತ ಹುಡುಕ್ತಾ ಇದೀಯಾ ಪುಟ್ಟಿ ಮರದಲ್ಲಿ ಅಜ್ಜಿ ಹಿಂದೆ ಬೇಸಿಗೆ ರಜದಲ್ಲಿ ಬಂದಾಗ ಎಷ್ಟೊಂದು ಪಕ್ಷಿಗಳಿದ್ವು ಈಗ ಕಾಣಿಸ್ತಾನೆ ಇಲ್ವಲ್ಲ ಈಗೆಲ್ಲ ಪಕ್ಷಿಗಳು ಊರಲ್ಲಿ ಎಲ್ಲಿ ಕಾಣುತ್ತೆ ಮಗ ಎಲ್ಲದಕ್ಕೂ ಕಾಡಿಗೆ ಹೋಗ್ಬೇಕು ಯಾರಾದ್ರೂ ಸಾಕಿದ್ರೆ ಒಂದ್ ನಾಲ್ಕು ಕೋಳಿ ಕಾಣಬಹುದು ನೋಡು ಇಲ್ಲೋಡು ಇಲ್ಲೋಡು ಎಷ್ಟು ಚೆನ್ನಾಗಿದೆ ಕೋಳಿ ಮರಿ ಇದು ಕೋಳಿ ಇದಕ್ಕೆ ಹೆಣ್ಣಂತ ಕರೀತಾರೆ ಇಲ್ಲೋಡು ಮಗನೇ ಇದು ಹುಂಜ ಇದಕ್ಕೆ ಕಾಕ್ ಅಂತ ಕರೀತಾರೆ ಅಯ್ಯೋ ಊರ್ ಬೆಳಿತಾ ಬೆಳಿತಾ ಪಕ್ಷಿಗಳೆಲ್ಲ ಊರಲ್ಲಿ ಮಾಯ ಆಗಕ್ಕೆ ಶುರುವಾದವು ಈ ಕಾಡಲ್ಲೂ ಸಂತತಿಗಳಿರೋದೇ ಕಡಿಮೆ ಆಗೋಗಿದೆ ನಾವು ಕಾಡಲ್ಲೇ ಹೋಗಿ ಪಕ್ಷಿ ವೀಕ್ಷಣೆ ಮಾಡೋಣ ಬಾ ನಿನಗೆ ಎಲ್ಲ ಪಕ್ಷಿಗಳ ಮಾಹಿತಿನ ತಿಳಿಸ್ತೀನಿ ಹೌದಾ ಅಜ್ಜಿ ನಡಿ ನಡಿ ಕಾಡಿಗೆ ಹೋಗೋಣ ಎಲ್ಲ ಪಕ್ಷಿಗಳ ಬಗ್ಗೆ ಮಾಹಿತಿ ತಿಳಿಯೋಣ ನೋಡ್ ಮಗ ನಾವೀಗ ಬಂದಿರೋದು ಸಹ್ಯಾದ್ರಿ ಕಾಡಿಗೆ ಇಲ್ಲಿ ಎಷ್ಟೊಂದ್ ಬಗೆ ಬಗೆಯ ಪಕ್ಷಿಗಳಿದೆ ಎಲ್ಲ ಪಕ್ಷಿ ಬಗ್ಗೆ ಮಾಹಿತಿನ ನಾನು ನಿನಗೆ ತಿಳಿಸ್ತೀನಿ ಸರಿ ಅಜ್ಜಿ ಈ ಜಾಗದಲ್ಲೇ ಕಾದು ನೋಡೋಣ ಯಾವ ಪಕ್ಷಿ ಬರುತ್ತೆ ಅಂತ ಅಗೋ ನೋಡು ಮಗನೆ ಗಿಳಿ ಬರ್ತಾ ಇದೆ ಪ್ಯಾರೋಟ್ ಗಿಳಿನ ಪ್ಯಾರೋಟ್ ಅಂತಾರೆ ಹೇ ಅಜ್ಜಿ ಅಲ್ಲೋಡು ಗುಬ್ಬಿ ಗುಬ್ಬಿ ಬಂದಿದೆ ಎಷ್ಟು ಚೆನ್ನಾಗಿದೆ ಸ್ಪ್ಯಾರೋ ಸ್ಪ್ಯಾರೋ ಅಂದ್ರೆ ಗುಬ್ಬಿ ಅಲ್ವಾ ಇಲ್ಲಿ ನೋಡು ಪುಟ್ಟಿ ನವಿಲು ನವಿಲಿಗೆ ಪಿಕಾಕ್ ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ನವಿಲು ಹೇ ಅಜ್ಜಿ ಬಾತುಕೋಳಿ ನೋಡು ಡಕ್ ಎಷ್ಟು ಚೆನ್ನಾಗಿ ನೀರಲ್ಲಿ ಆಟ ಆಡ್ತಾ ಇದೆ ಬಾತುಕೋಳಿ ಅಲ್ವಾ ಇದು ಡಕ್ ಅಗೋ ನೋಡು ಗೂಬೆ ಮರದ ಮೇಲೆ ಕೂತಿದೆ ಹೇಗ್ ಕೂತಿದೆ ಅಲ್ವಾ ಅದು ರಾತ್ರಿ ಮಾತ್ರ ಸಂಚಾರ ಮಾಡುತ್ತೆ ಅದಕ್ಕೆ ಔಲ್ ಅಂತ ಕರೀತಾರೆ ಅದ್ರ ಹೆಸರು ಗೂಬೆ ಅಜ್ಜಿ ಹದ್ದು ನೋಡು ಆಕಾಶದಲ್ಲಿ ಹೇಗ್ ಹಾರಾಡ್ತಾ ಇದೆ ಎಷ್ಟು ಎತ್ತರಕ್ಕೆ ಹಾರಾಡುವ ಪಕ್ಷಿ ಅಲ್ವಾ ಇದು ಓ ಇದೇ ಹದ್ದು ಈಗಲ್ಲಲ್ವಾ ಅಜ್ಜಿ ಇದು ಹೌದು ಮಗ ಅದು ಹದ್ದು ಆಕಾಶದ ಎತ್ತರಕ್ಕೆ ಹಾರಾಡುತ್ತೆ ಅಗೋ ನೋಡು ಬಂತು ಪೆಂಗ್ವಿನ್ ಈ ಪೆಂಗ್ವಿನ್ ಪಕ್ಷಿ ನೋಡು ಎಷ್ಟು ಚೆನ್ನಾಗಿದೆ ಅಲ್ವಾ ಹೇ ಅಜ್ಜಿ ಕಾಗೆ ಬಂತು ಕಾಗೆ ಕ್ರೋ ಕಾಗೆ ಬಂತು ಕಾಗೆ ಕಾಕಾ ಕಾಗೆ ಕ್ರೋ ನೋಡ ಅಜ್ಜಿ ಕ್ರೋ ಇಲ್ಲೋಡು ಪುಟ್ಟಿ ಎಷ್ಟು ಚೆನ್ನಾಗಿದೆ ಹಂಸ ಹಂಸನ ಸ್ವಾನ್ ಅಂತ ಕರೀತಾರೆ ಅದು ಯಾವಾಗೂ ನೀರಲ್ಲಿ ಈಜಾಡ್ತಾ ಇರುತ್ತೆ ನೋಡು ಚೆನ್ನಾಗಿದೆ ಅಲ್ವಾ ಹಂಸ ಅಲ್ಲೋಡು ಮಗ ಪಾರಿವಾಳನ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ಅದು ಮೇಘ ಸಂದೇಶನ ಹಿಂದಿನ ಕಾಲದಲ್ಲಿ ಒಬ್ಬರಿಂದ ಒಬ್ಬರಿಗೆ ಮುಟ್ಟಿಸ್ತಿದ್ದ ಪಕ್ಷಿ ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಪಾರಿವಾಳನ ಇಂಗ್ಲಿಷ್ ಅಲ್ಲಿ ಡವ್ ಅಂತ ಕರೀತಾರೆ ಇಲ್ಲಾಂದ್ರೆ ಪಿಜನ್ ಅಂತ ಕರೀತಾರೆ ಅಜ್ಜಿ ಇವತ್ ನಾವ್ ಕಾಡಿಗೆ ಬಂದು ತುಂಬಾ ಪಕ್ಷಿಗಳನ್ನ ವೀಕ್ಷಣೆ ಮಾಡಿದ್ವಿ ಅಲ್ವಾ ತುಂಬಾನೇ ಚೆನ್ನಾಗಿತ್ತು ನನಗೆ ಎಷ್ಟೊಂದು ಪಕ್ಷಿಗಳ ಬಗ್ಗೆ ಮಾಹಿತಿನ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಜ್ಜಿ